ಒಂದು ಸಂವತ್ಸರದಲ್ಲಿ 12-13 ಶಿವರಾತ್ರಿಗಳು ಬರುತ್ತವೆ. ಅಮಾವಾಸ್ಯೆಯ ಹಿಂದಿನ ದಿನ ಅಂದ್ರೆ ಆ ಮಾಸದ ಅತ್ಯಂತ ಕಾರ್ಗತ್ತಲ ದಿನ ಮಾಘ ಮಾಸದಲ್ಲಿ ಬರುವಂತಹ ಈ ಶಿವರಾತ್ರಿಯು ಮಹಾಶಿವರಾತ್ರಿ ಎಂದು ಪ್ರಚಲಿತ. ಏಕೆಂದ್ರೆ ಅಂದು ಶಕ್ತಿಯ ಪ್ರವಾಹನದಲ್ಲಿ ಒಂದು ಅಸಾಧಾರಣ ಏರಿಕೆಯನ್ನು ಕಾಣ್ತೇವೆ. ಯೋಗ ಪರಂಪರೆಯು ಇಂದಿನ ರಾತ್ರಿ ಯಾರು ಮಲಗಬಾರದು ಅಂದ್ರೆ ಮೈಚಾಚಬಾರದು ಎಂದು ರೂಢಿಸಿದೆ. ಪ್ರಕೃತಿ ದತ್ತವಾಗಿ ಮೂಡುವ ಈ ಶಕ್ತಿಯ ಅಸಾಧಾರಣ ಏರಿಕೆಯನ್ನ ನೀವು ಪಡೆಯಲು ನಿಮ್ಮ ಬೆನ್ನೆಲುಬು ನೇರವಾಗಿರಬೇಕು. ಇದರಿಂದ ನಿಮ್ಮಲ್ಲಿಯೂ ಅಪರಿಮಿತ ಶಕ್ತಿಯ ಮೇಲ್ಮುಖವಾಗಿ ಹರಿವಾಗುತ್ತದೆ. ಮಹಾಶಿವರಾತ್ರಿಯ ಸಂಭ್ರಮಾಚರಣೆಯು 3 ದಿನ ನಡೆಯುವ ಶಾಸ್ತ್ರೀಯ ಸಂಗೀತ ನೃತ್ಯಗಳು ಯಕ್ಷ ಹಬ್ಬದಿಂದ ಪ್ರಾರಂಭವಾಗುತ್ತದೆ. ಸದ್ಗುರು ನಮಗೆ ಆದಿಗುರುವಿನ ಅನುಗ್ರಹ ಪಡೆಯುವ ಒಂದು ಸದಾವಕಾಶವನ್ನು ಕಲ್ಪಿಸಿದ್ದಾರೆ. ಈಶಾ ಯೋಗ ಕೇಂದ್ರದಲ್ಲಿರುವ ಪ್ರತಿಯೊಬ್ಬ ಭಕ್ತರು ಒಂದು ರುದ್ರಾಕ್ಷಿ ಮಣಿಯನ್ನು ಪ್ರಸಾದವಾಗಿ ಪಡೆಯುತ್ತಾರೆ. ಇವು 1 ವರ್ಷವಿಡೀ ಆದಿಯೋಗಿಯನ್ನು ಅಲಂಕರಿಸಿದ ರುದ್ರಾಕ್ಷಿ ಮಣಿಗಳು. ಪ್ರತಿಯೊಬ್ಬರು ಆದಿಯೋಗಿಯ ಭವ್ಯ ಶಕ್ತಿಯ ಅನುಭೂತಿಯನ್ನು ಪಡೆಯಲು ಸಾಧ್ಯಪಡಿಸುವ ಸಲುವಾಗಿ ಸದ್ಗುರು ಆದಿಯೋಗಿ ಪ್ರದಕ್ಷಿಣೆಯನ್ನು ಆಯೋಜಿಸಿದ್ದಾರೆ. ಮಹಾಶಿವರಾತ್ರಿಯಂದು ಲಿಂಗಭೈರವಿ ದೇವಿ ಉತ್ಸವ ಮೂರ್ತಿಯು ಲಿಂಗಭೈರವಿಯ ಗುಡಿಯಿಂದ ಆದಿಯೋಗಿಯ ಬಳಿಗೆ ಮೆರವಣಿಗೆಯಲ್ಲಿ ಬರುತ್ತದೆ. ಒಂದು ಸಾಟಿ ಇಲ್ಲದ ಅಸಾಮಾನ್ಯವಾದ ರಾತ್ರಿ, ಅತ್ಯದ್ಭುತವಾದ ರಾತ್ರಿ. ಇಡೀ ಪ್ರಪಂಚವೇ ನಿದ್ರಿಸುತ್ತಿರುವಾಗ ಇಲ್ಲಿ ನೀವೆಲ್ಲ ಇಡೀ ರಾತ್ರಿ ಜಾಗೃತರಾಗಿದ್ದೀರಿ. ನಾವು ನಿಮ್ಮೆಲ್ಲರನ್ನು ಮಹಾಶಿವರಾತ್ರಿ ಆಚರಣೆಗೆ ಸ್ವಾಗತಿಸುತ್ತೇವೆ. ನೇರ ಪ್ರದರ್ಶನ ವೀಕ್ಷಿಸಿ.